ನ್ಯೂಸ್ ಕರ್ನಾಟಕ ವಾಹಿನಿಯ ಸಮಸ್ತ ವೀಕ್ಷಕರು ನಮಸ್ಕಾರ, ನಾನು ಜಿತೇಶ್ ಮ್ಯಾಂಗ್ಲೂರ್. ಎಸ್ ಇವಾಗ ನೋಡೋದಾದರೆ ಎಲ್ಲ ಕಡೆಯಲ್ಲಿ ಯಕ್ಷಗಾನ ಎಂಬುದು ಕಳೆದ ಹೋಗ್ತಾ ಖಂಡಿತವಾಗ್ಲೂ. ಏನು ಮೊದಲೆಲ್ಲ ಯಕ್ಷಗಾನ ಅಂದರೆ ಅದಕ್ಕೆ ಅದರದೇ ಆದ ಫ್ಯಾನ್ಸ್ಗಳಿದ್ದು, ಈಗ ಹೆಚ್ಚಾಗಿ ಸಿನಿಮಾ ಅಥವಾ ಇನ್ನಿತರ ಸಂಗೀತ ಆಗಿರ್ಬೋದು, ಇನ್ನಿತರ ಏನು ಬೇರೆ ರಂಗಗಳಲ್ಲಿ ಹೆಚ್ಚಿನ ಅಭಿಮಾನಿಗಳಿದ್ದು ಕಡಿಮೆ ಆಗ್ತಿರುವ ಈ ಯಕ್ಷಗಾನದ ಒಂದು ಬೆಳವಣಿಗೆಯನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹುಟ್ಟಿಕೊಂಡಿರುವ ಸಂಸ್ಥೆ ಅಂತಲೇ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಸಿರಿಬಾಗಿಲು ಸಾಂಸ್ಕೃತಿಕ ಪ್ರತಿಷ್ಠಾನ ಎಂಬ ಸಂಸ್ಥೆ ಇನ್ನೂ ಕೂಡ ಯಕ್ಷಗಾನ ಸಂಸ್ಥೆಯನ್ನು ಇನ್ನಷ್ಟು ಮಟ್ಟಿಗೆ ನಾವು ಹೆಚ್ಚಿನ ಒಂದು ಮಕ್ಕಳಿಗಾಗಿರ್ಬೋದು ಅಥವಾ ಯಕ್ಷಗಾನದ ಪ್ರಿಯರಿಗೆ ಇನ್ನಷ್ಟು ಹೆಚ್ಚಿಸುವಲ್ಲಿ ಈ ಒಂದು ಸಂಸ್ಥೆ ಒಂದು ಉನ್ನತವಾದ ವೈಖರಿಯನ್ನು ನಡೆಸ್ತಾ ಇದೆ. ಈ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಸಂಸ್ಥೆ ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ತಿಳಿಸ್ತಾರೆ. ನಮಸ್ಕಾರ, ನಾನು ರಾಮಕೃಷ್ಣಮಯ್ಯ ಸಿರಿಬಾಗಿಲು, ಧರ್ಮಸ್ಥಳ ಮೇಳದ ಭಾಗವತರಾಗಿದ್ದೇನೆ 35 ವರ್ಷದಿಂದ. ನನ್ನ ತೀರ್ಥರೂಪರಾದ ಸಿರಿಬಾಗಿಲು ವೆಂಕಪ್ಪಯ್ಯನವರು ಗಡಿನಾಡು ಕಾಸರಗೋಡಿನ ಶ್ರೇಷ್ಠ ಕವಿಗಳಾಗಿದ್ದು 4 ದಶಕಗಳ ಹಿಂದೆ ಅಗಲಿದ್ದರು. ಅವರ ಕೃತಿಗಳು ಕೇರಳ ಸರ್ಕಾರದಿಂದ ಮಾನ್ಯತೆ ಪಡೆದು ಪಠ್ಯಗಳಾಗಿತ್ತು. ಅವರ ಹೆಸರನ್ನು ಚಿರಸ್ಥಾಯಿಗೊಳಿಸುವ ದಿಸೆಯಲ್ಲಿ ಆರಂಭಗೊಂಡ ಸಂಸ್ಥೆ ಈ ಪ್ರತಿಷ್ಠಾನ, ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ. ನನ್ನ ಕಾರ್ಯಕ್ಷೇತ್ರ ಯಕ್ಷಗಾನ ಆದುದರಿಂದ ಯಕ್ಷಗಾನಿಯ ಹಾಗೂ ಕನ್ನಡ ಪರ ಹಲವು ಚಟುವಟಿಕೆಗಳಲ್ಲಿ ಪ್ರಧಾನ ಪಾತ್ರ ವಹಿಸುತ್ತಾ ಬಂದಿದ್ದೇವೆ. 2013ರಿಂದ ನೋಂದಾವಣೆಗೊಂಡ ನಂತರ ಈ ಸಂಸ್ಥೆಯು ಯಕ್ಷಗಾನದ ಅಧ್ಯಯನ ಯೋಗ್ಯ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ಜಾಗೃತಿ ಮೂಡಿಸಿದೆ. ಕರ್ನಾಟಕದಾದ್ಯಂತ ತಮಿಳುನಾಡು ಆಂಧ್ರದಲ್ಲೂ ಕೂಡ ಪ್ರದರ್ಶನ ಕೊಟ್ಟಿದ್ದೆವು. ಅಲ್ಲದೆ ಹಲವಾರು ಪುಸ್ತಕ ಪ್ರಕಾಶನಗೊಳಿಸಿದ್ದೆವು. ಇತ್ತೀಚೆಗಷ್ಟೇ ಕೀರ್ತಿಶೇಷ ಕಲಾವಿದರುಗಳ ಯಕ್ಷಗಾನ ಕಲಾವಿದರುಗಳ ಕುರಿತಾದ ಮರೆಯಲಾಗದ ಮಹಾನುಭಾವರು ಎಂಬ 4 ಸಂಪುಟಗಳು, ಕನ್ನಡ ಭಾಷೆಯಲ್ಲಿ ತಿಳಿದು ತಿಳಿಯದೆ ನಮ್ಮಿಂದ ಆಗುವ ಕೆಲವು ತಪ್ಪುಗಳ ಕುರಿತಾಗಿ ಸರಿಪಡಿಸುವ ಉದ್ದೇಶದಿಂದ ಕೊಕ್ಕಡ ವೆಂಕಟರಮಣ ಭಟ್ ಬಹುಭಾಷಾ ವಿದ್ವಾಂಸರು ಅವರ ಬರಹದ ಸರಿ ಕನ್ನಡ ಸರಿಗನ್ನಡ ಎಂಬ ಪುಸ್ತಕ ಕೂಡ ಪ್ರಕಾಶನಗೊಳಿಸಿದ್ದೆವು. ಕರ್ನಾಟಕದಾದ್ಯಂತ ಬಹಳ ಬೇಡಿಕೆ ಇದೆ ಆ ಪುಸ್ತಕಕ್ಕೆ. ಸಾಂಸ್ಕೃತಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಜೊತೆಗೆ ಪ್ರತಿಷ್ಠಾನವು ವೆಂಕಪ್ಪಯ್ಯನವರ ಹೆಸರಿನಲ್ಲಿ ಒಂದು ಸಾಂಸ್ಕೃತಿಕ ಭವನ ಯೋಜನೆ ಸಂಕಲ್ಪಿಸಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಕಾರ ಜೊತೆಯಲ್ಲಿ ಕಲಾ ಪೋಷಕರುಗಳ ಸಹಕಾರದೊಂದಿಗೆ ಸದನ 1.5 ಕೋಟಿ ವೆಚ್ಚದ ಈ ಸಾಂಸ್ಕೃತಿಕ ಭವನ ನಿರ್ಮಾಣ ಆಗಿದೆ. ಯಕ್ಷಗಾನದ ಅಧ್ಯಯನಕ್ಕೆ ಏನೆಲ್ಲ ಬೇಕು ಎಲ್ಲವನ್ನೂ ಅದರಲ್ಲಿ ಸಂಗ್ರಹಿಸಿದ್ದೇವೆ. ಕೀರ್ತಿಶೇಷರ ಕುರಿತಾದ ಸಮಗ್ರ ವಿವರಗಳು, ಯಕ್ಷಗಾನ ನಾಟ್ಯದ ಕುರಿತಾಗಿ ಕರ್ಗಲ್ಲು ವಿಶ್ವೇಶ್ವರ ಭಟ್ ಅವರಿಂದ ಪ್ರಾಥಮಿಕ ಹಂತದ ದಾಖಲೀಕರಣ, ಜೊತೆಯಲ್ಲಿ ಯಕ್ಷಗಾನ ಪ್ರಸಂಗಗಳ ಕುರಿತಾಗಿ ಹಿರಿಯ ಬಲಿಪ ಭಾಗವತರುಗಳಿಂದ ರಂಗಪ್ರಸಂಗ ಎಂಬ ಒಂದು ಕಾರ್ಯಕ್ರಮ, ಆಮೇಲೆ ಅರ್ಥಗಾರಿಕೆ ಕುರಿತಾಗಿ ಅರ್ಥಾಂತರಂಗ, ಯಕ್ಷಗಾನ ಭಾಗವತಿಗೆ ಕುರಿತಾಗಿ ಯಕ್ಷ ಕಾವ್ಯಾಂತರಂಗ, ಹೀಗೆ ಹಲವಾರು ಅಧ್ಯಯನ ಯೋಗ್ಯ ಕಾರ್ಯಕ್ರಮಗಳು ಅದು ಸಾಧಾರಣ 50-60ರವರೆಗೆ ಆಗಿರ್ಬೋದು, ಇಂಥದ್ದು ನಡೆಸಿ ತುಂಬ ಯಶಸ್ವಿಯಾಗಿದ್ದೇವೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಈಗ ಸಾಂಸ್ಕೃತಿಕ ಉತ್ಸವ ಕೂಡ ಆಚರಿಸ್ತಾ ಇದ್ದೇವೆ. ಇದು 4 ದಿನದ ಕಾರ್ಯಕ್ರಮ. ಇದರ ಉದ್ದೇಶ ಎಂದರೆ ಯಕ್ಷಗಾನದ ಅಧ್ಯಯನಕ್ಕಾಗಿ ಈಗಿನ ಕಲಿಯುವಂತಹ ವಿದ್ಯಾರ್ಥಿಗಳು, ಹವ್ಯಾಸಿ ಕಲಾವಿದರು ಯಕ್ಷಗಾನದ ಬಗ್ಗೆ ಜಾಗೃತಿ ವಹಿಸಬೇಕು. ಸಮಗ್ರ ಅಧ್ಯಯನಕ್ಕೆ ಈ ಸಂಸ್ಥೆ ಯೋಗ್ಯವಾಗಿದೆ ಎಂಬ ಅವರಿಗೆ ಮನವರಿಕೆ ಆಗಬೇಕು. ಈ ಎಲ್ಲ ದೃಷ್ಟಿಕೋನವನ್ನು ಇರಿಸಿ ನಮಗೆ 36 ತಂಡಗಳು ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ 26 ತಂಡವನ್ನು ಆಯ್ಕೆ ಮಾಡಿ ಈಗ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿದ್ದೇವೆ. 4 ದಿವಸಗಳ ಪ್ರದರ್ಶನ, ಸಾಧಾರಣ 7-8 ಲಕ್ಷ ಅಂದಾಜು ಬಜೆಟ್ ಟೋಟಲ್. ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರವು ಅನುದಾನ ನೀಡಿದೆ. ಕಲಾಪೋಷಕರು ಸಹಕಾರ ಕೊಡ್ತಾ ಇದ್ದಾರೆ. ಅಂತೂ ಪ್ರಧಾನವಾಗಿ ಯಕ್ಷಗಾನದ ಕುರಿತು ಜಾಗೃತಿ ವಹಿಸಬೇಕು, ಅಧ್ಯಯನಕ್ಕೆ ಪ್ರಧಾನವಾಗಿಸಬೇಕು, ಎಲ್ಲರೂ ಸರಿಯಾಗಿ ಅಧ್ಯಯನ ಮಾಡಬೇಕು ಯಕ್ಷಗಾನ ಅಂದರೆ ಏನು ಎಂಬಿತ್ಯಾದಿ ವಿಚಾರಗಳ ಸಮಗ್ರ ವಿವರಗಳು ಪ್ರತಿಷ್ಠಾನದಲ್ಲಿ ಸಂಗ್ರಹವಿದೆ. ಈ ಒಂದು ಕಾರ್ಯಕ್ರಮ ಯಾವ ರೀತಿ ಇರುತ್ತೆ, ಇವಾಗ ಯಾವ ಡೇಟಿಂದ ಪ್ರಾರಂಭವಾಗಿ ಯಾವ ರೀತಿ ಕಾರ್ಯಕ್ರಮ ಒಂದು ಲೆಕ್ಕಾಚಾರದಲ್ಲಿ ನಡೆಯುತ್ತೆ? ಈ ಯಕ್ಷವೈಭವ ಸಾಂಸ್ಕೃತಿಕ ಉತ್ಸವ ಸಿರಿಬಾಗಿಲು ಯಕ್ಷವೈಭವ ಎಂಬ ಶೀರ್ಷಿಕೆಯಲ್ಲಿ ಆರಂಭಿಸಿದ ಕಾರ್ಯಕ್ರಮ 4 ದಿವಸಗಳ ಕಾರ್ಯಕ್ರಮ. 7 ತಂಡಗಳು ಪ್ರತಿನಿತ್ಯ ಅವರಿಗೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಹೌದು, ಅದರ ಜೊತೆಗೆ
ಭರತನಾಟ್ಯ ಇನ್ನಿತರ ಕನ್ನಡ ಪರ ಕೆಲವು ಚಟುವಟಿಕೆಗಳು, ವಿಚಾರ ಸಂಕಿರಣ ಇರಿಸಿದ್ದೇವೆ. ಸಿರಿಬಾಗಿಲು ವೆಂಕಪ್ಪಯ್ಯನವರ ಹೆಸರಲ್ಲಿ ಕೊಡುವಂತಹ ಪ್ರಶಸ್ತಿ, ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ 20ರಂದು ನಡೆಯಲಿಕ್ಕಿದೆ. ಹೀಗೆ 10 ಹಲವು ಚಟುವಟಿಕೆಗಳು ನಡೆಯುತ್ತಿದೆ. ಓಕೆ, ಈ ಒಂದು ಕಾರ್ಯಕ್ರಮ ಅಂದರೆ ಈ ಒಂದು ಕಾರ್ಯಕ್ರಮ ಇದು ಯಕ್ಷಗಾನಕ್ಕೆ ಮಾತ್ರ ಸೀಮಿತ, ಇನ್ನಿತರ ಒಂದು ಕಲೆಗೂ ಸೀಮಿತವಾಗಿದೆ? ಸಾಂಸ್ಕೃತಿಕ ಉತ್ಸವ, ಉತ್ಸವದಲ್ಲಿ ಎಲ್ಲವೂ ಇದೆ. ಭರತನಾಟ್ಯ ಇದೆ ಈಗ ರಾತ್ರಿ ಸ್ವಲ್ಪ ಹೊತ್ತು, ಮತ್ತು ಇದೆ ವಿಚಾರ ಸಂಕಿರಣ ಈಗ ಹೇಳಿದೆ, ಕನ್ನಡ ಪರ ಭಾವಗೀತೆಗಳು ಅವಕಾಶ ಇರುವಾಗ ಮಧ್ಯ ಮಧ್ಯದಲ್ಲಿ, ಈ ರೀತಿ ಎಲ್ಲ ವಿಷಯಗಳು ಇದರಲ್ಲಿ ವಿಷಯಗಳು ಇರುವಂತ. ಹೌದು. ಓಕೆ, ಇದು ಈ ವರ್ಷ ಮಾತ್ರ ಎಷ್ಟು ವರ್ಷದಿಂದ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ? ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ಕಳೆದ ವರ್ಷವೂ ನಡೆಸಿದ್ದೆವು. ಕಳೆದ ವರ್ಷ 2 ದಿವಸ ನಡೆಸಿದ್ದು, ಈ ಸಲ ಅವರು 2 ದಿವಸ ಕೊಟ್ಟ ಪ್ರಾಯೋಜಕತ್ವಕ್ಕೆ ಪುನಃ 2 ದಿವಸ ಕಲಾ ಪೋಷಕರ ಸಹಕಾರ ತಗೊಂಡು 4 ದಿವಸ ಮಾಡ್ತಾ ಇದ್ದೇವೆ ಈ ಸಲ. ಅಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ದಿವಸದಲ್ಲಿ ಸಾಧಾರಣ 1,500-2,000 ಜನ ಈ ಕಾರ್ಯಕ್ರಮಕ್ಕೆ ಬಂದು ಹೋಗ್ತಾ ಇರ್ತಾರೆ. ಓಕೆ, ಮುಖ್ಯ ಅತಿಥಿಗಳಾಗಿ ಯಾರೆಲ್ಲ ಬರಲಿದ್ದಾರೆ? ಈಗ ಇವತ್ತು ಬೆಳಿಗ್ಗೆ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇವಿನ ಮರದ ಅವರು ಉದ್ಘಾಟನೆ ಮಾಡಿದರು ಅಧ್ಯಕ್ಷತೆಯಲ್ಲಿ. ಪರಮ ಪೂಜ್ಯ ಎಡನೀರು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ದೀಪ ಬೆಳಗಿಸಿ ಆಶೀರ್ವಚನ ಮೂಲಕ ಉದ್ಘಾಟಿಸಿದರು. ಅಲ್ಲದೆ ವಿಶೇಷ ಗಣ್ಯರಾಗಿ ಹೈದರಾಬಾದ್ನ ಕೃಷ್ಣಮೂರ್ತಿ ಮಂಜ ಹೋಟೆಲ್ ಉದ್ಯಮಿಗಳು ಬಂದಿದ್ದರು. ನಡೆದ ಸಮಾರೋಪ ಸಮಾರಂಭಕ್ಕೂ ಹಾಗೆ ಶ್ರೀ ಶ್ರೀ ಎಡನೀರು ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಶ್ರೀ ಶ್ರೀ ಕೊಂಡೇವರು ಶ್ರೀಗಳವರು ಅಧ್ಯಕ್ಷತೆಯನ್ನು ಡಾಕ್ಟರ್ ಮೋಹನ್ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ನವರು, ಹಾಗೆ 10 ಹಲವು ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಿಂದ ಇನ್ನೂ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ಇನ್ನು ಮುಂದಕ್ಕೆ? ಸಾಮಾಜಿಕ ಹಲವು ಚಟುವಟಿಕೆಗಳು ಈಗಾಗಲೇ ನಾವು ಇನ್ನೊಂದು ಹೇಳಲಿಕ್ಕೆ ಬಿಟ್ಟು ಹೋದೆ, ಏನೆಂದರೆ ನಾವು ವೈದ್ಯಕೀಯ ಉಚಿತ ವೈದ್ಯಕೀಯ ಶಿಬಿರವನ್ನು ಇಲ್ಲಿ ಮಾಡ್ತಿದ್ದೆವು. 2 ಶಿಬಿರಗಳು ಈಗಾಗಲೇ ಆಗಿದೆ. ನಾಡ್ದು ಪುನಃ KMC ಅವರ ಪುನಃ ಶಿಬಿರವೂ ಇದೆ. ಅಲ್ಲದೆ ಯಕ್ಷಗಾನ ಅಕಾಡೆಮಿ ಕಾರ್ಯಕ್ರಮಗಳು, ಈ ರೀತಿಯಾಗಿ ಪ್ರಧಾನವಾಗಿ ಎಜುಕೇಷನ್ ಪರ್ಪಸ್. ಇಲ್ಲಿ ಈಗಾಗಲೇ ಯಕ್ಷಗಾನ ಶಾಸ್ತ್ರೀಯ ಸಂಗೀತದ ತರಗತಿಗಳು ನಡೀತಾ ಇದೆ. ಇವಾಗ ಹೇಳೋದಾದರೆ ಹೆಚ್ಚಿನದಾಗಿ ಎಲ್ಲ ಕಡೆಗಳಲ್ಲಿ ಯಕ್ಷಗಾನ ಎಂಬುದು ಕಳೆದು ಹೋಗ್ತಾ ಇದೆ, ಇದರ ಬಗ್ಗೆ ತಾವು ಏನು ಮಾಹಿತಿ ಕೊಡಲಿಕ್ಕೆ? ಯಕ್ಷಗಾನ ಹಿಂದೆ ಬೀಳಲಿಲ್ಲ, ಈಗ ತುಂಬ ಕಲಾವಿದರುಗಳಿದ್ದಾರೆ ನನಗೆ ಹೇಳಿ ಸೂಚಿಸಿದಂತೆ. ಆದರೆ ಕಲೆಯ ಪ್ರಾಧಾನ್ಯತೆ ಏನು, ಅದರ ಮೌಲ್ಯವರಿತು ಸ್ಪಂದಿಸುವರು ಬೆರಳೆಣಿಕೆಯಲ್ಲಿ ಮಾತ್ರ ಇರುವುದು. ನಮ್ಮ ಉದ್ದೇಶ ಅಷ್ಟೇ, ಕಲೆಯ ಘನತೆ ಏನು, ಅದರ ಮೌಲ್ಯತೆ ಏನು, ಅದನ್ನು ಅರಿತು ಸಮಗ್ರ ಅಧ್ಯಯನ ಮಾಡಿಯೇ ಯಕ್ಷಗಾನದಲ್ಲಿ ಎಲ್ಲರೂ ತೊಡಗಿಸಿಕೊಳ್ಬೇಕು ಎಂಬ ಒಂದು ಆಸೆ ಅಷ್ಟೆ. ಆ ಬಗ್ಗೆ ನಮ್ಮ ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ. ಇಲ್ಲಿ ಒಂದು ಅಧ್ಯಕ್ಷತೆಯಲ್ಲಿ ತಾವಿದ್ದೀರಾ? ಹೌದು. ಖಜಾನೆ ಈಗ ಇದು ಟ್ರಸ್ಟ್ ಆಕ್ಟ್ ಪ್ರಕಾರ ನೋಂದಣಿಗೊಂದದ್ದು. ಟ್ರಸ್ಟ್ಗಳು ಹಾಗೂ ಸದಸ್ಯರು ಒಟ್ಟು 14 ಜನ ಇದ್ದೇವೆ ಸದಸ್ಯರಾಗಿ. ನಾನು ಒಟ್ಟು 14 ಜನ ಇದ್ದೇವೆ, 2 ಟ್ರಸ್ಟಿಗಳು ಹಾಗೂ 14 ಜನ ಸದಸ್ಯರು. ಮತ್ತು ಪ್ರತಿಯೊಂದು ಬೈಲೋ ರೂಲ್ಸ್ ಪ್ರಕಾರ ಅದಕ್ಕೆ ಸಂಬಂಧಪಟ್ಟ ಕಮಿಟಿಯನ್ನು ಇರಿಸಿಕೊಂಡು ಮುಂದುವರಿತೇವೆ. ಧನ್ಯವಾದ ಸರ್.